ವಾರ್ತೆಗಳ ಪ್ರಾಯೋಜಕರು ಕೆಬಿಎನ್ ಎಜುಕೇಶನ್ ಅಕಾಡೆಮಿ ಸಿಂಧನ. ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಕುಡಿಯುವ ನೀರಿನ ಕೆರೆ ನಿರ್ಮಾಣ ಕಾಮಗಾರಿ ಕಳಪೆ, ಸಮಗ್ರ ತನಿಖೆಗೆ ಲೋಕಾಯುಕ್ತಕ್ಕೆ ದೂರು ನೀಡಲು ನಿರ್ಧಾರ, ನಾಡಗೌಡ. ಕಡ್ಡಾಯ ವರ್ಗಾವಣೆ ನೀತಿಯನ್ನು ಸರ್ಕಾರ ಕೈಬಿಡಬಾರದು, ಯಲ್ಲಪ್ಪ ಗೌಡ. ಸಾಸಲ್ಮರಿ ಕ್ಯಾಂಪಿನಲ್ಲಿ ರೈತರ ಆತ್ಮಹತ್ಯೆ. ಎಲೆಕೂಡ್ಲಿಗಿ ಗ್ರಾಮದಲ್ಲಿ ಯಶೋಮಾರ್ಗ ಫೌಂಡೇಶನ್ ಇಂದ ನವ ಮಹೋತ್ಸವ, ವಿದ್ಯಾರ್ಥಿಗಳಲ್ಲಿ ಪರಿಸರ ಪ್ರಜ್ಞೆ ಬೆಳೆಸಲು ಚಂದ್ರಶೇಖರ್ ದೇಸಾಯಿ ಕರೆ. ತಾಲೂಕಿನ ತುರ್ವಿಹಾಳ್ ಪಟ್ಟಣದ ಹತ್ತಿರ ನಿರ್ಮಾಣಗೊಳ್ಳುತ್ತಿರುವ ಕೆರೆ ಕಾಮಗಾರಿಯು ಸಂಪೂರ್ಣ ಅವೈಜ್ಞಾನಿಕ ಮತ್ತು ಕಳಪೆಯಾಗಿದ್ದು ಸೂಕ್ತ ತನಿಖೆಗೆ ಲೋಕಾಯುಕ್ತಕ್ಕೆ ದೂರು ನೀಡಲು ನಿರ್ಧರಿಸಲಾಗಿದೆ ಎಂದು ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ ಹೇಳಿದರು. ಸಿಂಧನೂರು ತಾಲೂಕಿನ ತುರ್ವಿಹಾಳ್ ಪಟ್ಟಣದ ಹತ್ತಿರ 99 ಕೋಟಿ ವೆಚ್ಚದಲ್ಲಿ 24/7 ಕುಡಿಯುವ ನೀರಿನ ಯೋಜನೆಯ ಕೆರೆ ಕಾಮಗಾರಿ ವೀಕ್ಷಿಸಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ತಾವು ಶಾಸಕರಾಗಿದ್ದ ಅವಧಿಯಲ್ಲಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಉದ್ದೇಶದಿಂದ ಕೆರೆ ನಿರ್ಮಾಣಕ್ಕೆ ಸುಮಾರು 259 ಎಕರೆ ಜಮೀನು ಖರೀದಿಸಲಾಗಿತ್ತು. ಆದರೆ ಈಗಿರುವ ಶಾಸಕ ಹಂಪನಗೌಡ ಪಾದಲ್ಲಿ ಕೇವಲ 100 ಎಕರೆ ಜಮೀನಿನಲ್ಲಿ ಕೆರೆ ನಿರ್ಮಾಣ ಕೆಲಸ ಪ್ರಾರಂಭಿಸಿ ಅರ್ಧ ಜಮೀನನ್ನು ಖಾಲಿ ಇರಿಸಿದ್ದಾರೆ. ಅಂದಾಜು ಪಟ್ಟಿಯ ಆಧಾರದಲ್ಲಿ ಕಾಮಗಾರಿ ನಡೆಯುತ್ತಿಲ್ಲ. ಕೆರೆಯ ಮಧ್ಯದಲ್ಲಿ ಗುಂಡಿ ಆಗಿದ್ದಿಲ್ಲ. ಬಂಡೆಗೆ 1.5 ಫೀಟ್ ಚೌಕಾಕಾರದ ಕಲ್ಲು ಅಳವಡಿಸಿಲ್ಲ. ಬದಲಾಗಿ ಕೆರೆಯಲ್ಲಿದ್ದ ಕಲ್ಲುಗಳನ್ನೇ ಹೊಡೆದು ಪಿಚ್ಚಿಂಗ್ ಮಾಡಲಾಗಿದೆ. ಮಳೆ ಬಂದ ಹಿನ್ನೆಲೆಯಲ್ಲಿ ಅವು ಜಾರಿ ಬಿದ್ದಿವೆ. ಕೆರೆಯ ಒಳಭಾಗದಲ್ಲಿ ಜಾಲಿ ಗಿಡಗಳು ಬೆಳೆದು ನಿಂತಿವೆ. ಅಲ್ಲದೆ ಕೆರೆ ಪಕ್ಕದಲ್ಲಿ ಜಾಕುವೆಲ್ ಕೆಲಸ ಆರಂಭಿಸಿ ಕೆರೆಗೆ ನೀರೆತ್ತುವ ಹುನ್ನಾರ ನಡೆದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಮಗಾರಿ ಇನ್ನು 60% ಆಗಬೇಕಿದೆ. ಆದಾಗ್ಯೂ ಶಾಸಕ ಹಂಪನಗೌಡ ಬಾದರ್ಲಿ ಅವರು ಕೆರೆ ಕಾಮಗಾರಿ ಪೂರ್ಣಗೊಳ್ಳುವ ಹಂತದಲ್ಲಿದ್ದು ಇನ್ನೊಂದು ತಿಂಗಳಲ್ಲಿ ಕೆರೆಗೆ ನೀರು ಹರಿಸಲಾಗುವುದೆಂದು ಹಸಿ ಸುಳ್ಳು ಹೇಳಿ ಜನರನ್ನು ಹುಚ್ಚರನ್ನಾಗಿ ಮಾಡುತ್ತಿದ್ದಾರೆ. ಮಾತೆತ್ತಿದರೆ 1,000 ಕೋಟಿ ತಂದಿದ್ದೇನೆ ಎಂದು ಜಂಬ ಕೊಚ್ಚಿಕೊಳ್ಳುವ ಶಾಸಕರು ಕಳಪೆ ಮಟ್ಟದಲ್ಲಿ ಕೆಲಸ ನಡೆದರೂ ಕ್ರಮ ಕೈಗೊಳ್ಳದಿರುವುದು ಅವರ ಪಾರದರ್ಶಕ ಆಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ದೂರಿದರು. ಇವತ್ತು ನಾವು ಸಿಂಧನೂರಿನ ಕುಡಿಯುವ ನೀರಿನ ನೂತನ ಕೆರೆಯ ಮೇಲೆ ಇದ್ದೇವೆ. ನನ್ನ ಸಮಯದಲ್ಲಿ 259 ಎಕರೆ ಕೆರೆ ನಿರ್ಮಾಣಕ್ಕೆ ಜಾಗವನ್ನು ತೆಗೆದುಕೊಂಡು 250 ಎಕರೆ ಕೆರೆ ಮಾಡೋದಕ್ಕೆ ಟೆಂಡರ್ ಆಗಿತ್ತು. ಆದರೆ ಈಗ 100 ಎಕರೆ ಅಂದಾಜು ಕೆರೆ ಮಾಡಿದ್ದಾರೆ. 100-120 ಎಕರೆ ಇರ್ಬೋದು ಅಂತ ಅನಿಸ್ತದೆ. ಉಳಿದ ಜಾಗವನ್ನು ಖಾಲಿ ಬಿಟ್ಟಿದ್ದು ನನ್ನ ಮುಂದಗಡೆ ಇದೆ. ಈ ಕೆರೆ ಸಂಪೂರ್ಣ ಆಗಿದೆ, ನೀರು ತುಂಬಿಸಿ ನಗರಕ್ಕೆ ಕೊಡ್ತೇವೆ ಅಂತಕ್ಕಂಥ ಹೇಳಿಕೆಯನ್ನು ಶಾಸಕರು ಕೊಟ್ಟಿದ್ದರು. ಇವತ್ತು ಇಲ್ಲಿ ಬಂದು ಕೆರೆಯನ್ನು ವೀಕ್ಷಣೆ ಮಾಡಿದರೆ ಕೆರೆಯೇ ಮಾಡಿಲ್ಲ, ಈ ಬಂಡ್ ಹಾಕೋದಕ್ಕೆ ಅಲ್ಲಲ್ಲಿ ಅಲ್ಲಲ್ಲಿ ಮಣ್ಣು ತೆಗೆದಿದ್ದನ್ನು ಬಿಟ್ಟರೆ ಕೆರೆ ನಿರ್ಮಾಣನೇ ಮಾಡಿಲ್ಲ. ಕೆರೆ ಅನ್ನುವ ಆಕಾರನೇ ಇಲ್ಲ. ಇಲ್ಲಿ ಮಾಧ್ಯಮದ ಸ್ನೇಹಿತರಿಗೆ ಅದು ಕಾಣ್ತಾ ಇದೆ. ಪಿಚ್ಚಿಂಗ್ ಮಾಡಿದ್ದಾರೆ. ಪಿಚ್ಚಿಂಗಿಗೆ 1-1.5 ಫೀಟ್ ಇರುವ ಕಲ್ಲುಗಳು, 1-1.5 ಫೀಟ್ ಇರುವ ಕಲ್ಲುಗಳನ್ನು ಹಾಕಬೇಕು. ಲೆವೆಲ್ ಆದಮೇಲೆ ಗ್ರಾವೆಲ್ ಹಾಕಿ ಗ್ರಾವೆಲ್ ಮೇಲೆ ಅದನ್ನು ಜೋಡಿಸಿ ಸ್ಯಾಂಡ್ ಹಾಕಿ ಅಲ್ಲಲ್ಲಿ ಬಂಡಿಂಗ್ಗಳನ್ನು ಮಾಡಿ
ಜರಿಯದ ಹಾಗೆ ಇದನ್ನು ಕಟ್ಟಬೇಕು. ಬಟ್ ಎಸ್ಟಿಮೇಟನ್ನು ಏನೂ ಫಾಲೋ ಮಾಡಿಲ್ಲ. ಇಲ್ಲಿ ಸುಮ್ಮನೆ ಸಣ್ಣ ಸಣ್ಣ ಕಲ್ಲುಗಳನ್ನು ಇಲ್ಲಿ ಜೋಡಿಸಿ ಲೂಟಿ ಮಾಡತಕ್ಕಂಥ ಕೆಲಸ ಇಲ್ಲಿ ನಡೆದಿದೆ. ಈ ಕೆಲಸ ಈಗ ಕಾಲುವೆ ಪಕ್ಕದಲ್ಲಿ ನೀರೆತ್ತೋದಕ್ಕೆ ಜಾಕ್ವೆಲ್ ಕಟ್ಟುವ ಕೆಲಸ ಪ್ರಾರಂಭ ಮಾಡಿ ಈಗ ಈ ಕೆರೆನ ಇದ್ರೆ ಯಾಗಿದೆ ಹಾಗೇನೆ ತುಂಬ ಹುನ್ನಾರ ನಡೀತಾ ಇದೆ. ಇದಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ ಮತ್ತು ಇದನ್ನು ನಾನು ಖಂಡಿಸ್ತೇನೆ ಮತ್ತು ಇದನ್ನು ಲೋಕಾಯುಕ್ತಕ್ಕೆ ರೆಫರ್ ಮಾಡ್ತೇವೆ. ಲೋಕಾಯುಕ್ತ ತನಿಖೆ ಆಗಬೇಕು. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಧಿಕಾರಿಗಳು ಅವರೆಲ್ಲರ ಮೇಲೆ ಕ್ರಮ ತಗೋಬೇಕು. ಆ ಇಂಜಿನಿಯರ್ನ ಬ್ಲಾಕ್ ಲಿಸ್ಟ್ನಾಗಿಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇನೆ. ನಾನು ನಾಳೆ ಸರ್ಕಾರಕ್ಕೆ ಪತ್ರವನ್ನು ಬರೀತೇನೆ ಇದರ ಬಗ್ಗೆ, ಮತ್ತು ಲೋಕಾಯುಕ್ತ ತನಿಖೆಗೆ ದಾಖಲೆಗಳ ಸಮೇತ ನಾವು ಲೋಕಾಯುಕ್ತಕ್ಕೆ ಇದನ್ನು ಸಲ್ಲಿಸ್ತೇವೆ. ಇದು ನನಗನಿಸಿದ ಮಟ್ಟಿಗೆ ಇದು ಎರಡು ಕೂಡಿ ಮಾಡಿದ್ದಾರೆ ಪ್ಯಾಕೇಜ್, ಕೆರೆ ಮತ್ತು 24x7 ಪೈಪ್ ಲೈನ್ ಕೂಡಿ ಪ್ಯಾಕೇಜ್ ಆಗಿರೋದು. ಇದು ಇದಕ್ಕೆ ಏನಪ್ಪ ಅಂದರೆ ಸುಮಾರು 40-50 crore ಖರ್ಚಾಗಿದೆ. 49-50 crore ಇದು ಟೆಂಡರ್ ಆಗಿದೆ. ಇದನ್ನ ಈಗೇನು ಕಲ್ಲುಗಳನ್ನು ಆ ಸೈಜಿನ ಕಲ್ಲುಗಳನ್ನು ತಂದು ಇಲ್ಲಿ ಹಾಕಬೇಕು. ಇವರು ಈ ಕೆರೆ ತೆಗೆಯುವಾಗ ಏನು ಸಿಕ್ಕಾವೆ ಅವನ್ನೇ ಒಡೆದು ಒಡೆದು ಪೀಸ್ ಮಾಡಿ ಹಾಕ್ಯಾರವ ಇಟ್ಟುಗಲ್ಲವು. ಅದು ಮಳೆ ಬಂದರೆ ನೀರು ಬಂದರೆ ಇಂಥ ಕಲ್ಲುಗಳನ್ನು ಹಾಕಿದರೆ ಈ ಕೆರೆ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಕಲ್ಲುಗಳನ್ನು ಹಾಕೋದಕ್ಕೆ ಬರೋದಿಲ್ಲ. ಒಂದು ಅಡಿಯಿಂದ 1.5 ಚೌಕ ಕಲ್ಲುಗಳನ್ನು ಹಾಕಿ ಜೋಡಿಸ್ಬೇಕು. ಇಲ್ಲಿ ಇದನ್ನು ಜೋಡಿಸಿದ್ದ ನೋಡಿದರೆ ಇದು ಒಂದು ದಿನಾನೂ ಇರೋಂಗಿಲ್ಲ. ಇದು ನೀರು ಬಿಟ್ಟರೆ ಜರದು ಹೋಗ್ತೈತೆ ಒಳಗೆ. ಇದು ಅಲ್ಲ, ಇದು ಕೆಲಸ ಮಾಡೋದು. ಇದು ಎಲ್ಲವೂ ಕೂಡ ಅವ್ಯವಸ್ಥೆಯ ಸಾಗರ. ಇಲ್ಲೆಲ್ಲಾದರೂ ಚೌಕ ಕೆರೆನ ಕಾಣ್ತೈತೆ ನಿಮ್ಗೆ, ಒಡ್ಡೆ ಹೆಂಗೆಂಗೋ ಹಾಕ್ಯಾರ, ಎಲ್ಲೆಲ್ಲೋ ಹಾಕ್ಯಾರ, ಒಂದು ಲೈನ್ ಇಲ್ಲ, ಏನೇನಿಲ್ಲ. ಯಾಕಡೆಗೆ ಅಲ್ಲೊಂದು ಹೋಗೈತೆ, ಅಲ್ಲಿ ಹೋಗೈತೆ, ಎದಕ್ಕೆ ಏನು ಹೆಂಗೈತೆ ಇದು ಕೆರೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಕೆರೆ ಮಣ್ಣಿಗೆ ಒಡ್ಡ ಹಾಕ್ಯಾರ, ಈಗ ಅಲ್ಲಿ ಕೆರೆ ಮಣ್ಣಿಗೆ ಒಡ್ಡ ಹಾಕ್ಯಾರ, ಒಳಗೆ ತೋಡಿದ್ರೆ ಕೆರೆ ಮಣ್ಣು. ಇದು ಇದಕ್ಕೆ ಕೆರೆ ಮಣ್ಣಿನ ಮೇಲೆ ಒಡ್ಡ ಹಾಕಿ ಇದನ್ನ ತುಂಬತಾ ಇದ್ದಾರೆ, ತೆಗದೇ ಇಲ್ಲ. ಜಾಲಿ ಬೆಳೆದಿದ್ದ ಹಂಗೆ ಐತೆ. ಈಗ ಕೆರೆ ತುಂಬೋದಕ್ಕೆ ಇವರಾಗಲೇ ಈಗ ತಯಾರಿ ನಡೆಸ್ಯಾರ. ಇದು ನಾವು ಪಾರದರ್ಶಕ ಆಡಳಿತ ಕೊಡ್ತೇವೆ, ನಾವು ಪಾರದರ್ಶಕವಾಗಿದ್ದೇವೆ. ಇದು ಅವರ ಪಾರದರ್ಶಕಕ್ಕೆ ಕೈಗನ್ನಡಿ. ಇದು ಇದಕ್ಕೆ ಉತ್ತರ ಕೊಡಬೇಕಾಗ್ತೈತೆ ಅವರು. ಇಷ್ಟಕ್ಕೆ ನಾವು ಇದನ್ನು ಬಿಡೋದಿಲ್ಲ. ಸಾವಿರಾರು ಕೋಟಿ ತಂದಿದ್ದೇನೆ ಎಂದು ಜಂಬ ಕೊಚ್ಚಿಕೊಳ್ಳುವ ಶಾಸಕರು, ಕಳಪೆ ಮಟ್ಟದಲ್ಲಿ ಕೆಲಸ ನಡೆದರೂ ಕ್ರಮ ಕೈಗೊಳ್ಳದಿರುವುದು ಅವರ ಪಾರದರ್ಶಕ ಆಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ದೂರಿದರು. ಜೆಡಿಎಸ್ ತಾಲೂಕಾ ಘಟಕದ ಅಧ್ಯಕ್ಷ ಎಂ ಲಿಂಗಪ್ಪ ದಡೇಸುಗೂಡ್, ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯ ಚಂದ್ರಭೂಪಾಲ್ ನಾಡಗೌಡ, ನಗರಸಭೆ ಮಾಜಿ ಉಪಾಧ್ಯಕ್ಷ ಕೆ ಜಿಲಾನಿ ಪಾಷಾ, ಮುಖಂಡರಾದ ಧರ್ಮನಗೌಡ ಮಲ್ಕಾಪುರ್, ಜಹೀರುಲ್ಲಾ ಹಸನ್, ಸಾಯಿರಾಮ ಕೃಷ್ಣ, ಅಶೋಕ್ ಉಮಲೂಟಿ, ಬಸನಗೌಡ ಇದ್ದರು. ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ನಗರ ಪ್ರದೇಶದಲ್ಲಿ 10-15 ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರನ್ನು ಕಡ್ಡಾಯವಾಗಿ ಗ್ರಾಮೀಣ ಪ್ರದೇಶಗಳಿಗೆ ವರ್ಗಾಯಿಸುವ ಕುರಿತು ಸರ್ಕಾರ ಆದೇಶಿಸಿದೆ. ಈ ಆದೇಶದ ಹಿಂದೆ ಬಡ್ತಿ ಪ್ರೌಢಶಾಲಾ ಶಿಕ್ಷಕರ ನಿರಂತರ ಒತ್ತಡವೂ ಇತ್ತು. ಕಳೆದ 2014ರಿಂದ ರಾಜ್ಯದಲ್ಲಿ ಬಡ್ತಿ ಪ್ರೌಢಶಾಲಾ ಶಿಕ್ಷಕರ ಸಂಘ ಅಸ್ತಿತ್ವಕ್ಕೆ ಬಂದಿದೆ. ಆದಾಗ್ಯೂ ಶಿಕ್ಷಕರ ವೇತನದಲ್ಲಿ ಸಾಕಷ್ಟು ತಾರತಮ್ಯವಿದೆ. ಅದರ ನಿವಾರಣೆಗೆ ಶಿಕ್ಷಣ ಸಚಿವರ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು. ಈ ಕುರಿತು ಈಗಾಗಲೇ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಈಚೆಗೆ ಸುದ್ದಿಗೋಷ್ಠಿಯೊಂದರಲ್ಲಿ ತಾತ್ವಿಕ ಒಪ್ಪಿಗೆ ಘೋಷಿಸಿದ್ದಾರೆ. ಈ ಆದೇಶದಿಂದ ರಾಜ್ಯದಲ್ಲಿ ಬಡ್ತಿ ಹೊಂದಿದ ಪ್ರೌಢಶಾಲಾ ಶಿಕ್ಷಕರಿಗೆ 10, 15, 20 ಮತ್ತು 25 ವರ್ಷಗಳ ಕಾಲಮಿತಿ ವೇತನದಲ್ಲಿ ಆಗಿರುವ ತಾರತಮ್ಯ ಸರಿಯಾಗಲಿದೆ ಎಂದರು.
2017-18 ಸಾಲಿನಲ್ಲಿ ನಡೆಯುವ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಾರ್ವತ್ರಿಕ ವರ್ಗಾವಣೆಯಲ್ಲಿ ಇದೇ ಮೊದಲ ಬಾರಿಗೆ ಬಡ್ತಿ ಪ್ರೌಢಶಾಲಾ ಶಿಕ್ಷಕರು ಈ ಹಿಂದೆ ವಿವಿಧ ವಲಯಗಳಲ್ಲಿ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಲು ಹೊಸ ಕಾಯ್ದೆಯಲ್ಲಿ ನಮೂದಿಸಲಾಗಿದೆ. ಈ ಬಡ್ತಿ ಪ್ರೌಢಶಾಲಾ ಶಿಕ್ಷಕ ಸಂಘಕ್ಕೆ ಸಿಕ್ಕಿರುವ ಜಯವಾಗಿದೆ. ಮುಂದಿನ ದಿನಗಳಲ್ಲಿ ಬಡ್ತಿ ಪ್ರೌಢಶಾಲಾ ಶಿಕ್ಷಕರ ವಿವಿಧ ಬೇಡಿಕೆಗಳ ಈಡೇರಿಸುವ ಕುರಿತು ಚರ್ಚಿಸಲಾಗುವುದು ಎಂದು ತಿಳಿಸಿದರು. ಸಂಪರ್ಕವನ್ನು, ಸ್ನೇಹಪೂರ್ವಕವಾದ ಸಂಪರ್ಕವನ್ನು ಸಾಧಿಸಿ ಈ ರಾಜ್ಯದ ಬಡ್ತಿ ಬೋಧಕ ವರ್ಗಕ್ಕೆ ಒಂದು ಅಮೃತವಾದಂಥ ಒಂದು ವಿಚಾರವನ್ನು ಸಾಧನೆ ಮಾಡಿಕೊಟ್ಟಿದೆ ಸರ್ಕಾರ. ನಮ್ಮ ಹೋರಾಟದ ಫಲಶ್ರುತಿಯಿಂದ ಸಾಧನೆಯಾಗಿ ಸರ್ಕಾರ ಕೊಟ್ಟಿದೆ. ಅದೇನಪ್ಪ ಅಂದರೆ ಈ ಸಲ 2017 ಸಾಲಿನ ವರ್ಗಾವಣೆಯಲ್ಲಿ ಪ್ರಮುಖವಾಗಿ ಬಡ್ತಿ ಬೋಧಕ ವರ್ಗದವರಿಗೆ ಅವರ ಇಂದಿನ ವೃಂದದ ಸೇವೆಯನ್ನು ಪರಿಗಣಿಸುವಂಥ ನಿಯಮಾವಳಿಯನ್ನು ರಚನೆ ಮಾಡಿದೆ. ಈ ಒಂದು ನಿಯಮಾವಳಿಯಿಂದ ರಾಜ್ಯದ ಬಹುತೇಕ 52,000 ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಬೋಧಕ ವರ್ಗದವರು ನಗರ ಮತ್ತು ನಗರ ಆಸುಪಾಸಿಗೆ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದೆ ಘನ ಸರ್ಕಾರ. ಅದಕ್ಕೋಸ್ಕರ ಘನ ಸರ್ಕಾರಕ್ಕೆ ವಿಶೇಷವಾಗಿ ಈ ರೀತಿಯಾದಂಥ ದೂರದೃಷ್ಟಿ ಇಟ್ಕೊಂಡು ಬಹಳ ಎದೆಗಾರಿಕೆಯಿಂದ ಈ ಕೆಲಸವನ್ನು ಮಾಡಿಕೊಟ್ಟಂಥ ಸನ್ಮಾನ್ಯ ಮಂತ್ರಿಗಳಾದಂಥ ತನ್ವೀರ್ ಸೇಠ್ ಸಾಹೇಬರಿಗೆ ಮತ್ತು ಈ ಕೆಲಸವನ್ನು ಬಹಳಷ್ಟು ಚಾಕಚಕ್ಯದಿಂದ ಮಾಡಿಕೊಟ್ಟಂಥ ಇಲಾಖಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅಜಯ್ ಸೇಠ್ ಸಾಹೇಬರು ACS ಅವರಿಗೆ ಉತ್ಪೂರ್ವಕವಾದ ಅಭಿನಂದನೆಯನ್ನು ನಮ್ಮ ಸಂಘದ ಪರವಾಗಿ ಅರ್ಪಿಸುತ್ತೇವೆ. ಹಾಗೆಯೇ ಪ್ರಮುಖವಾಗಿ ನಮ್ಮ ಸಂಘದ ಮಹೋನ್ನತ ಬೇಡಿಕೆಯಾದಂಥ ಟೈಮ್ ಬಾಂಡಿಂಗ್ ಲಿಮಿಟ್ ಅಂತ 10, 15, 20, 25, 30 ವರ್ಷಗಳ ಟೈಮ್ ಬಾಂಡ್ ಇಂಕ್ರಿಮೆಂಟ್ ಸಮಸ್ಯೆಯಿಂದ ನಾವು ಹೆಚ್ಚುವರಿ ವಿದ್ಯಾಭ್ಯಾಸ ಪಡ್ಕೊಂಡು ಇಂದಿನ ಸೇವೆಯನ್ನು ಪಡ್ಕೊಂಡು ಬಡ್ತಿ ಪಡೆದ ಮೇಲೆ ನಮ್ಮ ಸಂಬಳ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಂದ ಕಡಿಮೆ ಇತ್ತು. ಇದು ವೇತನ ತಾರತಮ್ಯವಾಗಿತ್ತು. ಇಂಥ ತಾರತಮ್ಯವನ್ನು ಸರ್ಕಾರ ನಮ್ಮ ಸಂಘದ ಸತತ ಬೇಡಿಕೆಯನ್ನು ಇಟ್ಟುಕೊಂಡು ಹೋರಾಟ ಮಾಡ್ತಾ ಇತ್ತು. ಈ ಹೋರಾಟವನ್ನು ಸರ್ಕಾರದ ಮಾನ್ಯ ಮಂತ್ರಿಗಳು ತನ್ವೀರ್ ಸೇಠ್ ಸಾಹೇಬರು ಮತ್ತು ಪ್ರಧಾನ ಕಾರ್ಯದರ್ಶಿ ಅಜಯ್ ಸೇಠ್ ಸಾಹೇಬರು ಬಹಳಷ್ಟು ಮನವರಿಕೆ ಮಾಡಿಕೊಂಡು ಆ ಬೇಡಿಕೆಯನ್ನು ಅಧಿಕೃತವಾಗಿ 4 ತಾರೀಕು ಮಾನ್ಯ ಮಂತ್ರಿಗಳು ಶಿಕ್ಷಕರ ಸದನ ಬೆಂಗಳೂರು ನಡೆದಂಥ ಅಧಿಕೃತ ಇಲಾಖಾ ಪತ್ರಿಕಾಗೋಷ್ಠಿಯಲ್ಲಿ ಒಂದು ವಾರದಲ್ಲಿ ಆದೇಶ ಹೊರಡಿಸಲಾಗುವುದು ಈ ತಾರತಮ್ಯವನ್ನು ಸರಿಪಡಿಸಲು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿರುತ್ತಾರೆ. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಮಾನ್ಯ ಮಂತ್ರಿಗಳಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗೆ ನಮ್ಮ ಸಂಘದ ಪೂರ್ವಕವಾಗಿ ಹೃದಯಪೂರ್ವಕದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಂತರ ಮುಖ್ಯವಾಗಿ ಈ ರಾಜ್ಯದಲ್ಲಿ ಗುಣಾತ್ಮಕ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಜಾರಿಗೆ ತರಬೇಕು ಎಂಬ ದೂರದೃಷ್ಟಿ ಇಟ್ಕೊಂಡು ಈ ರಾಜ್ಯದ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಗುಣಮಟ್ಟದಲ್ಲಿ ಕೊಡಬೇಕನ್ನೋ ದೂರದೃಷ್ಟಿ ಇಟ್ಕೊಂಡು ಇಲಾಖೆ ಪ್ರಾಥಮಿಕ ಶಿಕ್ಷಣದಲ್ಲಿ ಹೊಸದಾಗಿ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳನ್ನು ಬಿಡುಗಡೆ ಮಾಡಿದೆ. 1-5 ತರಗತಿಗೆ ಸಪರೇಟ್ ಆದಂತ ವೃಂದ ಮತ್ತು ನೇಮಕಾತಿ, 6-8 ತರಗತಿಗೆ ಮತ್ತೊಂದು ವೃಂದ ಮತ್ತು ನೇಮಕಾತಿಗಳನ್ನು ಮಾಡಿ ವಿಷಯವಾರು ಶಿಕ್ಷಕರನ್ನ ನೇಮಕ. ಕರ್ನಾಟಕ ರಾಜ್ಯ ಪದವೀಧರ ಶಿಕ್ಷಕರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಅಮರನಾಥ್, ಬಡ್ತಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ರಾಜ್ಯ ಘಟಕದ ಕಾರ್ಯಾಧ್ಯಕ್ಷ ಮುರಳೀಧರ್, ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಆರ್ಎಚ್, ತಾಲೂಕಾ ಘಟಕದ ಅಧ್ಯಕ್ಷ ವೀರನಗೌಡ, ಪದಾಧಿಕಾರಿಗಳಾದ ವೀರೇಶ್ ಕೋನ್ವರ್, ಅಯ್ಯಪ್ಪ ಮೇಟಿ, ಕೆ ಮಲ್ಲಪ್ಪ, ಅಮರೇಶ್ ಹೂಗರ್, ಚಂದ್ರಶೇಖರ್ ಕಗ್ಗೋಡ್, ರವೀಂದ್ರಗೌಡ, ವೀರೇಶ್ ಅಂಗಡಿ, ಬಸವಂತ್ ಬಿರಾದರ್, ಅಂಗವಿಕಲ ಶಿಕ್ಷಕರ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷ ಬಸವರಾಜ್ ಅಂಗಡಿ ಇದ್ದರು. ಸಾಲ ಬಾಧೆ ತಾಳಲಾರದೆ ರೈತನೋರ್ವ ಮನೆಯಲ್ಲಿ ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ತಾಲೂಕಿನ ಸಾಸನಮರಿ ಕ್ಯಾಂಪಿನಲ್ಲಿ ರಾತ್ರಿ ನಡೆದಿದೆ. ಕ್ಯಾಂಪಿನ ವೆಂಕಟೇಶ್ವರ ಭಾಸ್ಕರ ಮೃತ ದುರ್ದೈವಿ. ಈತನು 2 ಎಕರೆ ಜಮೀನು ಹೊಂದಿದ್ದು DCB ಬ್ಯಾಂಕ್ನಲ್ಲಿ 3 ಲಕ್ಷ, ADB ಬ್ಯಾಂಕ್ನಲ್ಲಿ 15 ಲಕ್ಷ, ಕೈ ಸಾಲ 5 ಲಕ್ಷ ಮಾಡಿಕೊಂಡಿದ್ದಾರೆ. ಸಾಲ ಮರುಪಾವತಿ ಮಾಡಲಾಗದೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂದು ಮೃತನ ಪತ್ನಿ ಸೀತಾ ಮಹಾಲಕ್ಷ್ಮಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ನಂತರ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಮೃತದೇಹ ತಂದು ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಆರ್ ಪಂಪಾಪತಿ ಪಾಟೀಲ್, ಶರಣೇಗೌಡ ಸಸಲೆಮರಿ, ಬಸವರಾಜ್ ಅಮರಾಪುರ್ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಸಿಂಧನೂರು ತಾಲೂಕಿನ ಎಲೆಕುಳಿಗಿ ಗ್ರಾಮದಲ್ಲಿ ಯಶೋ ಮಾರ್ಗ ಫೌಂಡೇಶನ್ನಿಂದ ಶಾಲಾ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ವನ ಮಹೋತ್ಸವ ಆಚರಿಸಲಾಯಿತು.
ಶಾಲಾ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಪರಿಸರದ ಕುರಿತಾಗಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಜೆಸ್ಕಾಂ ಎಡಬ್ಲ್ಯೂ ಚಂದ್ರಶೇಖರ್ ದೇಸಾಯಿ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಪರಿಸರ ಜಾಗೃತಿ ಮೂಡಿಸಬೇಕು. ಸಸಿ ಹಚ್ಚಿದರೆ ಸಾಲದು, ಸಂರಕ್ಷಣೆ ಮಾಡುವ ಹೊಣೆಗಾರಿಕೆಯು ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಕ ವರ್ಗದ ಮೇಲಿದೆ. ಪ್ರತಿ ಸಸಿಯ ಸಂರಕ್ಷಣೆ ಮಾಡಲು ವಿದ್ಯಾರ್ಥಿಗಳಿಗೆ ದತ್ತು ಕೊಡಿ ಅಂದಾಗ ಮಾತ್ರ ವೈಯಕ್ತಿಕ ಜವಾಬ್ದಾರಿಯಿಂದ ಮಕ್ಕಳು ಸಸಿಗಳನ್ನು ಬೆಳೆಸುವುದರ ಜೊತೆಗೆ ಅವರಲ್ಲಿಯೂ ಚೇತನ ಶಕ್ತಿ ತುಂಬಲಿ ಎಂದರು. ಮಾತಾಡ್ತಾ ಇದ್ವಿ, ಎಲ್ಲರೂ ಕರೆಸಿ ಹೂವಿನ ಹಾಕೋದು, ಶಾಲ್ ಹೊದಿಸೋದು, ಅದೆಲ್ಲ ಮಾಡಿ ಅನಾವಶ್ಯಕ ಖರ್ಚುಗಳನ್ನೆಲ್ಲ ಮಾಡ್ತಾ ಇದ್ರಿ. ಅದನ್ನೆಲ್ಲ ಬಿಟ್ಟು ಇವತ್ತು ಒಂದು ಹೊಸತನ ನಮ್ಮ ಕೈಯಲ್ಲೆಲ್ಲ ಸಸಿಗಳನ್ನ ಕೊಟ್ಟು ಈ ಸಸಿಗಳನ್ನ ಹಚ್ಚರಿ ಅಂತ ಮೌಖಿಕವಾಗಿ ಹೇಳಿದ್ರು ಅವರು. ಇದನ್ನು ತಗೊಂಡೋಗಿ ನಾವೆಲ್ಲರೂ ಡೆಫಿನೆಟ್ಲಿ ಹಚ್ತೀವಿ, ಬೆಳೆಸ್ತೀವಿ. ಇನ್ನೊಂದು ಮುಖ್ಯ ವಿಚಾರ ತಮಗೆಲ್ಲ ಏನು ಹೇಳ್ಬೇಕಂದ್ರೆ, ಸಸಿಗಳನ್ನ ನೆಡೋವಷ್ಟೇ ನಮ್ಮ ಕಾರ್ಯ ಆಗಬಾರ್ದು. ಅದರಲ್ಲೂ ಈ ಒಂದು ಸ್ಕೂಲಲ್ಲಿ ಹಚ್ಚಿರೋದ್ರಿಂದ ವಿದ್ಯಾರ್ಥಿಗಳದೇ ಒಂದು ಜವಾಬ್ದಾರಿ ಆಗ್ತದೆ. ನಾನು ಉಪನ್ಯಾಸಕರಲ್ಲಿ ಈ ಶಾಲೆಯ ಪ್ರಾಂಶುಪಾಲರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಸಸಿಗಳು ಹೆಚ್ಚು ಕಡಿಮೆ 50 ಹಚ್ತಾ ಇರ್ಬೋದು. ಮೋಸ್ಟ್ಲಿ 50 ಎಷ್ಟು ಜನ ಇದ್ದೀರಿ ಅನ್ನೋ ವಿದ್ಯಾರ್ಥಿಗಳನ್ನ ಡಿವೈಡ್ ಮಾಡಿ ಒಂದೊಂದು ಸಸಿಗೆ ಇಷ್ಟು ಜನರನ್ನ ಜವಾಬ್ದಾರಿ ಮಾಡಿ ಅದನ್ನು ಬೆಳೆಸೋ ಜವಾಬ್ದಾರಿನ ಅವರಿಗೆ ಕೊಡಬೇಕು. ಮತ್ತು ಒಂದು ವರ್ಷದ ನಂತರ ಯಾರು ಗಿಡ ಚೆನ್ನಾಗಿ ಬೆಳೆದಿದೆ ಆ ಗ್ರೂಪ್ಗೆ ಪ್ರೈಸನ್ನು ಕೊಡಬೇಕು. ಅಂದಾಗ ಮಾತ್ರ ಆ ಗಿಡ ಬೆಳೆಯುತ್ತೆ, ಉಳಿಯುತ್ತೆ, ನಮ್ಮನ್ನು ಉಳಿಸುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಮಾಡಲೇಬೇಕು. ನಾವು ನೋಡ್ತಿರ್ತೀವಿ ಅರಣ್ಯ ನೋಡಿದರೆ ಮನಸ್ಸಿಗೆ ಶಾಂತಿ ಅನಿಸುತ್ತೆ. ನೀವು ನೋಡಿರ್ಬೋದು ಇಲ್ಲಿ ರಾಯಚೂರು, ಸಿಂಧೂರು, ಮಾನ್ವಿ, ಈ ಮಸ್ಕಿಯಲ್ಲೆಲ್ಲ ಜಾಸ್ತಿ ಕವಿಗಳು ಇಲ್ಲ, ಇರೋದೆಲ್ಲ ಶಿವಮೊಗ್ಗ ಮಲೆನಾಡು ಕಡೆಯೇ ಕವಿಗಳು ಜಾಸ್ತಿ ಇರೋದು, ಸಾಹಿತ್ಯಕಾರರು ಜಾಸ್ತಿ ಇರೋದು. ಯಾಕಂದರೆ ಅಲ್ಲಿ ಕಣ್ಣಿಗೆ ಕಾಣೋ ಹಸಿರನ್ನೇ ಜಾಸ್ತಿ, ಆ ಹಸಿರಿಂದ ತಂಪಾಗುತ್ತೆ, ಮನಸ್ಸಿಗೆ ಒಳ್ಳೆ ವಿಚಾರ ಬರುತ್ತೆ, ಆ ವಿಚಾರ ಲಿಖಿತ ರೂಪದಲ್ಲಿ ಹೊರಗಡೆ ಬರುತ್ತೆ. ಸೊ ಆ ಕಾರಣಕ್ಕಾಗಿ ನಾವೆಲ್ಲ ಹಸಿರು ಬೆಳೆಸೋಣ, ಮನಸ್ಸಿನ ಶಾಂತಿ ಪಟ್ಟುಗಳನ್ನ, ದೇಶದ ಒಳಿತಿಗಾಗಿ ಕೆಲಸ ಮಾಡೋಣ. ನಾನು ಜಾಸ್ತಿ ಮಾತಾಡಲಿಕ್ಕೆ ಬರೋದಿಲ್ಲ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸಿಂಧನೂರು ನಗರ ಠಾಣೆಯ PSI ವೀರರೆಡ್ಡಿ ಮಾತನಾಡಿ, ಪರಿಸರ ನಾಶದಿಂದ ಈಗಾಗಲೇ ಮಳೆ ಮಾಯವಾಗಿ ಹೋಗಿದೆ, ಭೂಮಿ ವರ್ಷದಿಂದ ವರ್ಷಕ್ಕೆ ಕಾದ ಕುಲಿಮೆಯಾಗುತ್ತಲಿದೆ, ಹೀಗೆಯೇ ಪರಿಸರ ನಾಶವಾಗುತ್ತಾ ಸಾಗಿದರೆ ಮುಂದೊಂದು ದಿನ ಮಾನವ ಹನಿ ನೀರಿಗಾಗಿ ಪರಿತಪಿಸುವ ಕಾಲ ಬಂದಿತು ಎಂದು ಎಚ್ಚರಿಸಿದರು. ಅದರಿಂದ ಒಂದು ಈ ಒಂದು ಸಸಿಗಳು ದೊಡ್ಡ ಮರ ಬೆಳೆದು ಮರಗಳಾಗಿ ಮತ್ತು ಜನರಿಗೂ ಸಹ ಏನು ನೆರಳು ಕೊಡ್ತದೆ. ಆಮೇಲೆ ನೆಕ್ಸ್ಟು ಈ ಇತ್ತೀಚೆಗೆ ನೋಡಿದೆ ನೀವು ಎಲ್ಲ ಮಳೆಯೆಲ್ಲ ಭಾಳ ಕಡಿಮೆ ಆಗಿದೆ, ಇದಕ್ಕೆಲ್ಲ ಪರಿಸರ ನಾಶ. ಎಲ್ಲ ಸಾರ್ವಜನಿಕರು ಈ ಗ್ರಾಮಸ್ಥರು ಏನು ಮಾಡಿರ್ತಾರೆ, ತಮ್ಮ ಹೊಲದಲ್ಲಿರ್ತಕ್ಕಂಥ ಎಲ್ಲ ಮರಗಳನ್ನು ಕಡಿದು ಗೃಹ ಉಪಕರಣಗಳಾಗಿ ಉಪಯೋಗಿಸ್ತಿದ್ದಾರೆ. ಇದಕ್ಕೆ ಇದರಿಂದ ಒಂದು ಪರಿಸರ ನಾಶ ಆಗುತ್ತೆ, ಮತ್ತು ಈ ಒಂದು ಮಳೆ ಬರಲಾರ್ದಕ್ಕೂ ಅದೊಂದು ಕಾರಣ ಅಂತಂದು ನಾನು ಹೇಳ್ತೀನಿ. ಇವತ್ತಿನ ದಿನ ಈ ಒಂದು 50 ಸಸಿಗಳು ಹಚ್ಚಿರ್ತಕ್ಕಂಥ ಸಸಿಗಳು, ಈ ಒಂದು ಸಸಿ ಬೆಳೆಯೋಕ್ಕೆ ಮಕ್ಕಳು ಕಾರಣ ಅಲ್ಲದೆ ಈ ಗ್ರಾಮಸ್ಥರು ದಿನಾಲೂ ಸಾಯಂಕಾಲ ವಾಕಿಂಗ್ ಅಂತ ಬಂದು, ಇಲ್ಲಾಂದ್ರೆ ಟೈಮ್ ಪಾಸ್ ಮಾಡೋಕ್ಕಂತ ಬಂದು ಸ್ಕೂಲ್ ಗ್ರೌಂಡ್ನಾಗ ಕೂತ್ಕೊಂಡು ಸರಿಯಾಗಿ ಕುಡಿದು ಹಚ್ಚಿರ್ತಕ್ಕಂಥ ಗಿಡ ಚೂಟಿ ಹೋಗಿದ್ರೆ ಯಾವ ಮರನೂ ಬೆಳೆದಿಲ್ಲ, ಯಾವ ಅವು ದೊಡ್ಡೂ ಆಗೋದಿಲ್ಲ. ಈ ಮಕ್ಕಳು ಸಹ ಅಷ್ಟೇ, ಹಚ್ಚಿರ್ತಕ್ಕಂಥ ಸಸಿಗಳನ್ನು ಯಾರು ಕೀಳ್ಬಾರ್ದಂತ, ಆಟಾಡ್ತಾ ಮುರಿದಾಕೋದು ಅವೆಲ್ಲ ಆಗಬಾರ್ದು. ಎಲ್ಲ ಒಂದು ಈ ಮರಗಳನ್ನು ಮಕ್ಕಳಂತೆ ಬೆಳೆಸ್ಬೇಕು, ಮುಂದೆ ನಮಗೆ ಅವು ಒಂದು ಉತ್ತಮವಾದೊಂದು ನೆರಳು ಕೊಡ್ತಾವು. ನೆರಳು ಕೊಟ್ಟು ಅದರಿಂದ ನಮಗೆ ಒಂದು ನಿಮಗೆ ಅಲ್ಲದೆ ಮುಂದಿನ ಬರ್ತಕ್ಕಂಥ ಈ ಸ್ಕೂಲಿಗೆ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಸಹ ಉಪಯೋಗ ಆಗ್ತದೆ. ಇಲ್ಲಿ ಹೊರಗಿಂದ ಬರ್ತಕ್ಕಂಥ ಯುವಕರಾಗಲಿ ಅಥವಾ ಹಿರಿಯರಾಗಲಿ, ಈ ಒಂದು ಗ್ರಾಮದ
ಹಿರಿಯರು ಅಥವಾ ಯುವಕರು ಈ ಸ್ಕೂಲ್ ಒಳಗಡೆ ಬಂದು ಈ ಸಸಿಗಳನ್ನು ಕಿತ್ತಾಕೋದಾಗಲಿ ಇವೆಲ್ಲ ಮಾಡಬಾರ್ದಂತ ನಾನು ಕೇಳ್ಕೊಳ್ತೀನಿ. ಅದೊಂದು ಕ್ರೈಮ್ ಇದ್ದಂಗೆ. ಈಗ ಹೇಗೆ ನಾವು ಈ ಒಂದು ಫಾರೆಸ್ಟ್ ಆ್ಯಕ್ಟ್, ನಾವು ಫಾರೆಸ್ಟ್ ಆ್ಯಕ್ಟಲ್ಲಿ ಗಿಡಗಳನ್ನು ಕಡಿದ್ರೆ ಅದು ಕ್ರಿಮಿನಲ್ ಕೇಸ್ ಅಂತ ಹೇಳ್ತೀವಿ ನಾವು. ಅದೇ ರೀತಿ ಒಂದು ಸಸಿಗಳನ್ನು ಕಟ್ ಮಾಡಿದರೆ ಒಂದು ಸಣ್ಣ ಮಗುವಿನ ಒಂದು ಏನು ನಾವು ಜೀವ ಕಳೆದಂಗೆ ಅಂತ ಒಂದು ಭಾವಿಸಬೇಕು. ಈ ಒಂದು ಸಸಿಗಳು ಬೆಳೆಯೋಕೆ ಈ ಟೀಚರ್ಸು ಮತ್ತು ಮಕ್ಕಳ ಕಾರಣ ಅಲ್ಲದೆ ಈ ಗ್ರಾಮಸ್ಥರು ಸಹ ಅದಕ್ಕೆ ಒಂದು ಏನು ಸಾಥ್ ಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಈ ಕೆಲವೊಂದು ನಮ್ಗೆ ಸ್ಕೂಲ್ ಕಡೆಯಿಂದ ಬೇರೆ ಬೇರೆ ಗ್ರಾಮದಲ್ಲಿ ಸ್ಕೂಲ್ ಕಡೆಯಿಂದ ಗ್ರಾಮಸ್ಥರ ಸ್ಕೂಲಲ್ಲಿ ಮಾಡ್ತಕ್ಕಂಥ ಈ ಒಂದು ಈ ಗ್ಯಾಂಬ್ಲಿಂಗ್ ಆಗಲಿ ಬಂದು ಟೈಮ್ ಪಾಸ್ ಸರಿಯಾಗಿ ಕುಡಿದು ಸರಿ ಬಾಟ್ಲಿನ ಸ್ಕೂಲ್ ಮುಂದ್ಗಡೆ ಯಾವುದೋ ಡೋರ್ ಮುಂದ್ಗಡೆ ಇಟ್ಟು ಹೋಗಿರ್ತಕ್ಕಂಥ ಉದಾಹರಣೆಗಳದು. ಇದು ನಮ್ಮ ಸ್ಕೂಲು, ಈ ಗ್ರಾಮದವರು, ಈ ಗ್ರಾಮದವ್ರ ಸಲುವಾಗಿನೇ ಈ ಸ್ಕೂಲ್ ಇರೋದು. ಮೊದಲು ಈ ಸ್ಕೂಲ್ ಬಗ್ಗೆ ಗ್ರಾಮಸ್ಥರೇ ಹೆಚ್ಚು ಕಾಳಜಿ ವಹಿಸ್ಬೇಕಂತ ನಾನು ಕೇಳ್ತೀನಿ. ಯಾಕೆಂದರೆ ಈ ಸ್ಕೂಲ್ ಇರ್ತಕ್ಕಂಥ ಸ್ಕೂಲ್ ಬಂದಿರತಕ್ಕಂಥ ಎಲ್ಲ ಶಿಕ್ಷಕರು ಮತ್ತು ಮಕ್ಕಳು 5 ಗಂಟೆ ನಂತರ ಯಾರೂ ಇರಲಿಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲಕ್ಷ್ಮೀ ವೀರಪ್ಪಣ್ಣ, ಯಶೋಮಾರ್ಗ ಫೌಂಡೇಶನ್ ಅಧ್ಯಕ್ಷ ಅಭಯಗೌಡ, ಅರಣ್ಯಾಧಿಕಾರಿ ಇಮಾಮ್ ಸಾಬ್, ಗ್ರಾಮ ಪಂಚಾಯತ್ ಸದಸ್ಯ ಶಂಕರ್ ಗೌಡ, ಡಾಕ್ಟರ್ ಮಲ್ಲಿಕಾರ್ಜುನ್ ಇಡ್ಲಿ, ರಾಜಶೇಖರ್ ಪೂಲಭಾವಿ, ಎಸ್ಡಿಎಂಸಿ ಸದಸ್ಯ ಶೇಖರ್ ಗೌಡ, ಗೋಪಾಲ್, ಅಮರಯ್ಯ ತಾತ, ರಾಜಪ್ಪ, ಮಲ್ಲಣ್ಣ, ಶಿವಗುಂಜಳ್ಳಿ, ಬಸವರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಿಂಧನೂರು ತಾಲೂಕಿನ ಹುಲಗುಂಚಿ ಗ್ರಾಮದ ನೆರೆ ಹಾವಳಿ ಸಂತ್ರಸ್ತ 62 ಕುಟುಂಬಗಳಿಗೆ ಶಾಸಕ ಎಂಎಸ್ಐಎಲ್ ಅಧ್ಯಕ್ಷ ಹಂಪನಗೌಡ ಬಾದಲಿ ಮನೆಗಳ ಹಕ್ಕುಪತ್ರ ನೀಡಿದರು. 2009 ಉಂಟಾಗಿದ್ದ ನೆರೆ ಹಾವಳಿಗೆ ಇಡೀ ಗ್ರಾಮವೇ ಪ್ರವಾಹಕ್ಕೆ ಕೊಚ್ಚಿ ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ನಗರದ ಮಿನಿ ವಿಧಾನಸೌಧದಲ್ಲಿ ಫಲಾನುಭವಿಗಳಿಗೆ ಮನೆಗಳ ಹಕ್ಕುಪತ್ರ ನೀಡಲಾಯಿತು. ಬಾದರ್ಲಿ, ಚಿಂತಾಮಾನದೊಡ್ಡಿ, ಒಳಬಳ್ಳಾರಿ, ಹರೇಟ್ನೂರು, ಪುಲಮೇಶ್ವರ ದಿನ್ನಿ ಗ್ರಾಮಸ್ಥರು ನೆರೆ ಹಾವಳಿಗೆ ಮನೆಗಳನ್ನು ಕಳೆದುಕೊಂಡಿದ್ದರು. ಹುಲಗುಂಚಿ ಗ್ರಾಮದ 191 ಫಲಾನುಭವಿಗಳಲ್ಲಿ ಈ ಹಿಂದೆ 131 ಹಕ್ಕುಪತ್ರ ವಿತರಣೆ ಮಾಡಲಾಗಿತ್ತು. ಉಳಿದ 62 ಜನ ಫಲಾನುಭವಿಗಳಿಗೆ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಅಂತರ್ಜಲ ಮಂಡಳಿಯ ಸದಸ್ಯ ಪ್ರಭುರಾಜ್ ಕರ್ಪೂರಮಠ, ನಗರಸಭೆ ಮಾಜಿ ಅಧ್ಯಕ್ಷ ಜಾಫರ್ ಜಹಗೀರ್ದಾರ್, ನಗರ ಯೋಜನಾ ಪ್ರಾಧಿಕಾರದ ಸದಸ್ಯ ಕನಕಪ್ಪ ನಾಯಕ್, ಟಿಎಪಿಸಿಎಂಎಸ್ ನಿರ್ದೇಶಕ ಸಂಜಯ್ ಪಾಟೀಲ್, ತಹಸೀಲ್ದಾರ್ ಶಂಶಾಲಂ ನಾಗಡದಿನ್ನಿ, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಜಿಎಂ ಬಸಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ತಾಳ್ಮೆ, ಸಹಕಾರ ಮತ್ತು ಮಾನವೀಯ ಮೌಲ್ಯಗಳು ಬೆಳೆಯಬೇಕು. ಇದರಿಂದ ವಿದ್ಯಾರ್ಥಿಗಳಲ್ಲಿ ಒಳ್ಳೆಯ ಸೇವಾ ಮನೋಭಾವನೆ ಬೆಳೆಯುತ್ತದೆ. ಇಂತಹ ಗುಣಗಳನ್ನು ಬೆಳೆಸುವಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಪಾತ್ರ ಮಹತ್ವದ್ದಾಗಿದೆ ಎಂದು ಬಿಇಒ ಸೋಮಶೇಖರ್ ಗೌಡ ಹೇಳಿದರು. ಅವರು ನಗರದ ಬಾಲಕರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಸಿಂಧನೂರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಸಿಂಧನೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಭಾರತ ಸ್ಕೌಟರ್ಸ್ ಮತ್ತು ಗೈಡರ್ಸ್ ತಾಲೂಕಾ ಮಟ್ಟದ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನಿಂದ ತಾವು ಶ್ರೀಲಂಕಾಕ್ಕೆ ಹೋಗಿ ಬಂದ ಅನುಭವಗಳನ್ನು ಹಂಚಿಕೊಂಡರು. ಅಧ್ಯಕ್ಷತೆಯನ್ನು ವಹಿಸಿದ್ದ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ ಎಸ್ ಶರಣೇಗೌಡ ಮಾತನಾಡಿ, ತಾಲೂಕಿನ ಪ್ರತಿಯೊಂದು ಪ್ರೌಢಶಾಲೆಗಳಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಘಟಕಗಳನ್ನು ಪ್ರಾರಂಭಿಸಿ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನ ನೀಡಿ ಅವರಲ್ಲಿ ಒಳ್ಳೆಯ ನಾಯಕತ್ವದ ಗುಣಗಳನ್ನು ಬೆಳೆಸಬೇಕೆಂದರು. ಜಿಲ್ಲಾ ಸಂಘಟನಾ ಆಯುಕ್ತ ರಾವಿತ್ರಾವ್, ಬಾಲಕರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರು ಶಾಂತರಾಜ್, ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷ ಬಸಪ್ಪ ಹ್ಯಾಟಿ, ಸ್ಕೌಟ್ಸ್ ಜಿಲ್ಲಾ ಸಹಾಯಕ ಆಯುಕ್ತ ಬೀರಪ್ಪ ಶಂಭೋಜಿ, ಗೈಡ್ಸ್ ಜಿಲ್ಲಾ ಸಹಾಯಕ ಆಯುಕ್ತೆ ಸೀಮಾ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಕ್ರಿಯಾಶೀಲ ಬರಹಗಾರ ಶಂಕರ ದೇವರು ಹಿರೇಮಠ್ ಅವರನ್ನು ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ ಸಿಂಧನೂರು ತಾಲೂಕಾ ಘಟಕದ ನೂತನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಸೈಯದ್ ಉಜ್ಬೀರ್ ತಾತ ತಿಳಿಸಿದ್ದಾರೆ. ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿಕೆ ನೀಡಿರುವ ಅವರು, ತಾಲೂಕಿನ ದುಗ್ಗಮ್ಮನಗುಂಡ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯಗುರು ಸೇವೆ ಸಲ್ಲಿಸುತ್ತಾ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನಸಾಮಾನ್ಯರಿಗೆ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಚನ ಸಾಹಿತ್ಯದ ಮಹತ್ವವನ್ನು ತಿಳಿಸುವಂತಹ ಕಾರ್ಯಕ್ರಮಗಳನ್ನು ಜಿಲ್ಲಾ ಘಟಕದ ಮಾರ್ಗದರ್ಶನದಲ್ಲಿ ಸಾಗಬೇಕು. ಆದಷ್ಟು ಬೇಗನೆ ತಾಲೂಕಾ ಘಟಕದ ಪದಾಧಿಕಾರಿಗಳನ್ನು ನೇಮಿಸಿಕೊಂಡು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ.
ಮಾನ್ವಿ ತಾಲೂಕಿನಲ್ಲಿ ಕೂಡಲೇ ಮರಳು ಬ್ಲಾಕ್ ಸ್ಥಾಪಿಸಿ ಮರಳು ಮಾರಾಟ ಮಾಡುವಂತೆ ಒತ್ತಾಯಿಸಿ ವಿವಿಧ ಸಂಘಟನೆಗಳಿಂದ ತಾಲೂಕಾ ಪಂಚಾಯಿತಿ ಆವರಣದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಜಿಲ್ಲೆಯ ರಾಯಚೂರು, ಲಿಂಗಸ್ಕೂರು, ದೇವದುರ್ಗ ಮತ್ತು ಸಿಂಧನೂರು ತಾಲೂಕುಗಳಲ್ಲಿ ಮರಳು ಎರಡು ಪ್ರಾರಂಭಿಸಿ ರಾಯಲ್ಟಿ ಮೂಲಕ ಮಾರಾಟ ಪ್ರಕ್ರಿಯೆ ನಡೆಯುತ್ತಿದೆ. ಆದರೆ 7 ತಿಂಗಳು ಕಳೆದರೂ ಮಾನ್ವಿ ತಾಲೂಕಿನಲ್ಲಿ ಮರಳು ಮಾರಾಟ ಪ್ರಾರಂಭಿಸುತ್ತಿಲ್ಲ. ಇದರಿಂದಾಗಿ ಹೊಸ ಕಟ್ಟಡ ನಿರ್ಮಿಸುವ ಸಾರ್ವಜನಿಕರಿಗೆ ಆಶ್ರಯ ಮನೆಗಳ ನಿರ್ಮಾಣಕ್ಕೆ ಅಡ್ಡಿಯುಂಟಾಗಿದೆ. ಅಲ್ಲದೆ ಕಟ್ಟಡ ನಿರ್ಮಾಣ ಕಾರ್ಮಿಕರು ಕೆಲಸವಿಲ್ಲದೆ ಕಂಗಾಲಾಗಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕಿನಲ್ಲಿ ಮದ್ಲಾಪುರದ 2 ಯಾರ್ಡ್ಗಳು, ಪನ್ನೂರು ಮತ್ತು ಎಡಿವಾಳ ಬ್ಲಾಕ್ಗಳಿಗೆ ಟೆಂಡರ್ ಆಗಿಲ್ಲ. ಕೂಡಲೇ ಟೆಂಡರ್ ಕರೆದು ಮರಳು ಮಾರಾಟ ದರ ನಿಗದಿಪಡಿಸಬೇಕು ಹಾಗೂ 2016 ಹೊಸ ಮರಳು ನೀತಿ ಅವೈಜ್ಞಾನಿಕವಾಗಿದ್ದು ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿದೆ, ಆದ್ದರಿಂದ ಇದನ್ನು ಬಿಡಬೇಕು ಎಂದು ಒತ್ತಾಯಿಸಿದರು. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ವೈಟಿಪಿಎಸ್ ಕಾಮಗಾರಿಗಾಗಿ ಮರಳು ಸರಬರಾಜು ಮಾಡಲು ಸಿಸ್ಕಾನ್ ಎನ್ನುವ ಖಾಸಗಿ ಕಂಪನಿಗೆ ಗುತ್ತಿಗೆ ನೀಡಲಾಗಿದ್ದು ಸಿಸ್ಕಾನ್ ಕಂಪನಿಯಿಂದ ಗುತ್ತಿಗೆಯ ದುರುಪಯೋಗವಾಗುತ್ತಿದೆ. ಕೂಡಲೇ ಗುತ್ತಿಗೆ ಪರವಾನಿಗೆ ರದ್ದುಪಡಿಸಬೇಕು ಮತ್ತು ಆಲ್ದಾಳ್ ವೀರಭದ್ರಪ್ಪ ಎನ್ನುವವರು ತಮ್ಮ ರೈಸ್ ಮಿಲಿನಲ್ಲಿ ಅಕ್ರಮ ಮರಳು ಸಂಗ್ರಹಿಸಿ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದು ಇದನ್ನು ತನಿಖೆ ಮಾಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ದಲಿತ ಸೇನೆ ಜಿಲ್ಲಾಧ್ಯಕ್ಷ ಗುರುರಾಜ್ ನಾಗ್ಲಾಪುರ್, ತಾಲೂಕಾಧ್ಯಕ್ಷ ಆರ್ ಚನ್ನಬಸವ ಬಾಗಲವಾಡ, ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಕೆ ಶಿವಕುಮಾರ್, ಹುಸೇನಪ್ಪ ರಾಗಲ್ಪರ್ವಿ, ಸಿ ವಸಂತಕುಮಾರ್, ಕೆ ಗುರುಸ್ವಾಮಿ, ಸಂದೇಶ ಡ್ಯಾನಿಯಲ್, ಮಲ್ಲೇಶ್ ಖಾನಾಪುರ್, ಎಸ್ ಮಹಮ್ಮದ್, ಸೈಯದ್ ಸಜ್ಜದ್ ಸಾಬ್, ನರಸಪ್ಪ ನಾಯಕ್, ಹುಸೇನ್ ಬೇಗ್, ಜಾವೇದ್ ಖಾನ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯುವ ನೀರಿನ ಕೆರೆ ನಿರ್ಮಾಣ ಕಾಮಗಾರಿ ಕಳಪೆ, ಸಮಗ್ರ ತನಿಖೆಗೆ ಲೋಕಾಯುಕ್ತಕ್ಕೆ ದೂರು ನೀಡಲು ನಿರ್ಧಾರ, ನಾಡಗೌಡ. ಕಡ್ಡಾಯ ವರ್ಗಾವಣೆ ನೀತಿಯನ್ನು ಸರ್ಕಾರ ಕೈಬಿಡಬಾರದು, ಯಲ್ಲಪ್ಪ ಗೌಡ. ಸಾಸಲ್ಮರಿ ಕ್ಯಾಂಪಿನಲ್ಲಿ ರೈತರ ಆತ್ಮಹತ್ಯೆ. ಎಲೆಕೂಡ್ಲಿಗಿ ಗ್ರಾಮದಲ್ಲಿ ಯಶೋ ಮಾರ್ಗ ಫೌಂಡೇಶನ್ ಇಂದ ನವ ಮಹೋತ್ಸವ, ವಿದ್ಯಾರ್ಥಿಗಳಲ್ಲಿ ಪರಿಸರ ಪ್ರಜ್ಞೆ ಬೆಳೆಸಲು ಚಂದ್ರಶೇಖರ್ ದೇಸಾಯಿ ಕರೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.